ಮಲವಿಸರ್ಜನೆ ಮಾಡುವಾಗ ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ಮಾಡಲೇಬೇಡಿ. ಒಂದು, ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ನಂತರ ಮಲವಿಸರ್ಜನೆ ಮಾಡುವುದು ಸಹಜ, ಆದರೆ ಹಾಗೆ ಮಾಡಬಾರದು. ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ 2 ಗ್ಲಾಸ್ ಉಗುರು ಬಿಸಿ ನೀರು ಅಥವಾ ತಣ್ಣೀರನ್ನು ಕುಡಿಯಬೇಕು. ನಂತರ ಮಲವಿಸರ್ಜನೆ ಮಾಡಿದರೆ ಸರಳವಾಗಿ ಮತ್ತು ಪೂರ್ತಿಯಾಗಿ ಮಲವಿಸರ್ಜನೆ ಮಾಡಲು ಸಹಾಯವಾಗುತ್ತದೆ. 2, ಬೆಳಿಗ್ಗೆ 5 ರಿಂದ 6 ಗಂಟೆ ಒಳಗಡೆ ಮಲವಿಸರ್ಜನೆ ಮಾಡಲು ಬಹಳ ಉತ್ತಮ ಸಮಯ, ಏಕೆಂದರೆ ಆ ಸಮಯದಲ್ಲಿ ನಮ್ಮ ಶರೀರದಲ್ಲಿ ವಾಯು ಏಕಾಏಕಿ ಸರಿಯಾಗಿ ಇರುತ್ತದೆ. ಆದ್ದರಿಂದ ಆ ಸಮಯದಲ್ಲಿ ಮಲವಿಸರ್ಜನೆ ಮಾಡುವುದರಿಂದ ಮಲವು ಸರಿಯಾಗಿ ಹೊರಬರಲು ಸಹಾಯ ಮಾಡುತ್ತದೆ. 3, ಯಾವುದೇ ಕಾರಣಕ್ಕೂ ಮಲವಿಸರ್ಜನೆ ಮಾಡಲು ಹೋಗುವಾಗ ಮೊಬೈಲ್ ತೆಗೆದುಕೊಂಡು ಹೋಗಲೇಬೇಡಿ, ಏಕೆಂದರೆ ಇಂತಹ ವಸ್ತುಗಳ ಮೇಲೆ ಅಥವಾ ಬೇರೆ ವಿಷಯದ ಬಗ್ಗೆ ಗಮನ ಹೋದರೆ ಮಲವಿಸರ್ಜನೆ ಸರಿಯಾಗಿ ಮಾಡುವುದಿಲ್ಲ. ಇದರಿಂದ ಮಲವು ಹೊಟ್ಟೆಯಲ್ಲೇ ಉಳಿದು ಗಟ್ಟಿಯಾಗುತ್ತದೆ. ಇದರಿಂದ ಹೊಟ್ಟೆ ನೋವು ಅಥವಾ ಪೈಲ್ಸ್ ಬರುವ ಸಾಧ್ಯತೆ ಹೆಚ್ಚು. ಅಲ್ಲದೆ ಮಲ ಮಾಡುವಾಗ ಕೆಟ್ಟ ವಾಸನೆ ಕೂಡ ಬರುತ್ತದೆ. ಆದ್ದರಿಂದ ಮಲವಿಸರ್ಜನೆ ಮಾಡುವಾಗ ಬೇರೆ ಕಡೆ ಗಮನ ಕೊಡುವುದು ತಪ್ಪು. 4, ದಿನದಲ್ಲಿ ಯಾವಾಗಲೇ ಮಲವಿಸರ್ಜನೆ ಮಾಡಲು ತೋರಿದರೂ ಮಲವಿಸರ್ಜನೆ ಮಾಡಬೇಕು. ತಡೆದುಕೊಳ್ಳುವುದು ಅಥವಾ ಹೊಟ್ಟೆಯಲ್ಲಿ ಕಟ್ಟುವುದು ಬಹಳ ತಪ್ಪು. ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. 5, ಹೆಚ್ಚು ಮಸಾಲೆ ಮತ್ತು ಖಾರ ಪದಾರ್ಥ ಆದಷ್ಟು ಕಡಿಮೆ ಮಾಡಿ. ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಅಲ್ಲದೆ ಮಲವಿಸರ್ಜನೆ ಮಾಡುವಾಗ ಹುರಿ ಬರುವ ಸಾಧ್ಯತೆ ಇರುತ್ತದೆ. 6, ಹಾಗೂ ಮುಖ್ಯವಾಗಿ ಮಲವಿಸರ್ಜನೆ ಮಾಡಿದ ನಂತರ ಕೈಯನ್ನು ಸಾಬೂನು ಅಥವಾ ಹ್ಯಾಂಡ್ ವಾಶ್ ಹಾಕಿ ನೀಟಾಗಿ ಸ್ವಚ್ಛವಾಗಿ ಕೈ ತೊಳೆಯಿರಿ. ಇಲ್ಲದಿದ್ದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದನ್ನು ಸದಾ ನೆನಪಿಡಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.